ರಾಜಧಾನಿ ಬೆಂಗಳೂರಿನ ಬಹು ನಿರೀಕ್ಷಿತ ಹಳದಿ ಮಾರ್ಗದಲ್ಲಿ ಟ್ರಯಲ್ ಪ್ರಾರಂಭ. ಟ್ರ್ಯಾಕ್ಗೆ ಇಳಿದ ಚೀನಾದ ಡ್ರೈವರ್ಲೆಸ್ ಮೆಟ್ರೋ ರೈಲು, ಲೋಕೋ ಪೈಲಟ್ಲೆಸ್ ರೈಲಿನ ಪರೀಕ್ಷೆಗಳು ಆರಂಭ. ಆರ್ವಿ ರೋಡ್ ಟು ಬೊಮ್ಮಸಂದ್ರ ನಡುವೆ ಸಂಚರಿಸಿದ ರೈಲು 18.82 ಕಿಲೋಮೀಟರ್ ಉದ್ದವಿರುವಂತಹ ಹಳದಿ ಮಾರ್ಗ. ನಿನ್ನೆ ಟ್ರಾಕ್ಷನ್ ಮತ್ತು ಬ್ರೇಕಿಂಗ್ ಟೆಸ್ಟ್ಗಳನ್ನ ನಡೆಸಿದ್ದಾರೆ ಮೆಟ್ರೋ ಅಧಿಕಾರಿಗಳು. ಟ್ರಯಲ್ ರನ್ ಬಳಿಕ ಸಿಗ್ನಲಿಂಗ್, ದೂರ ಸಂಪರ್ಕ ಹಾಗೂ ವಿದ್ಯುತ್ ಪರೀಕ್ಷೆಗಳು ನಡೆಯಲಿದೆ. 3 ತಿಂಗಳು ಕಾಲ ನಡೆಯಲಿರುವ ವಿವಿಧ ರೀತಿಯ ಪರೀಕ್ಷೆ, ಎಲ್ಲಾ ರೀತಿಯ ಪರೀಕ್ಷೆಗಳು ಮುಗಿದ ನಂತರ ಸುರಕ್ಷತಾ ಪರೀಕ್ಷೆ ನಡೆಸಿ ವರದಿ ನೀಡಲಿದೆ. ಎಲ್ಲಾ ರೀತಿಯ ಪರೀಕ್ಷೆ ಪಾಸ್ ಆದ ನಂತರ ವಾಣಿಜ್ಯ ಸಂಚಾರಕ್ಕೆ ಅಸ್ತು ಮೆಟ್ರೋ ರೈಲು ಸಂಚಾರ ಮಾಡಲು ಅವಕಾಶ ನೀಡಲಿದ್ದಾರೆ ಕೇಂದ್ರ ರೈಲ್ವೆ ಮಂಡಳಿ. ಹಳದಿ ಮಾರ್ಗದಲ್ಲಿ ಒಟ್ಟು 16 ಮೆಟ್ರೋ ಸ್ಟೇಷನ್ಗಳು ಇರಲಿದೆ. ನಿತ್ಯಜ್ಯೋತಿ ಪಬ್ಲಿಕ್ ಸ್ಕೂಲ್ 2024-25 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಮಾಂಟಿಸರಿಯಿಂದ 10ನೇ ತರಗತಿವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯ. ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗುತ್ತಿದೆ. ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ನಿತ್ಯಜ್ಯೋತಿ ಪಬ್ಲಿಕ್ ಸ್ಕೂಲ್, ಮಲ್ಲಸಂದ್ರ, ಹೆಸರುಘಟ್ಟ ಮುಖ್ಯ ರಸ್ತೆ, ಟಿ ದಾಸರಹಳ್ಳಿ, 560057. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9535257719 ಹಾಗೂ 9444848182 ಮತ್ತು 9620162253. ಕ್ಷಣದ ಸುದ್ದಿಗಾಗಿ News81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.